ಹೃದಯ ತಣಿಸುವ ಹೊಸತಾನ ಮಧುರ ಮಧುರವೇ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವೇ ಮಂಜುಳಗಾನ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ತನ್ನ ಮಗನಿಗೆ ಔಷಧಿ ಕೊಡಿಸೋಕ್ಕೋಸ್ಕರ ಉದಯಕುಮಾರ್ ಅವರು ಬೆಂಗಳೂರಿಗೆ ಬಂದಿರ್ತಾರೆ. ಆವಾಗ ಅಲ್ಲಿ ಗುಬ್ಬಿ ಕಂಪನಿಯ ಹಾರ್ಮೋನಿಯಂ ಮಾಸ್ಟರ್ ಪರಿಚಯವಾಗುತ್ತಾರೆ. ಹೀಗಾಗಿ ಉದಯಕುಮಾರ್ ಅವರು ಗುಬ್ಬಿ ಕಂಪನಿಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಅವರಿಗೆ ಮೊದಲ ಪಾತ್ರ ಸಿಕ್ಕೋದಿಲ್ಲ. ಗುಬ್ಬಿ ವೀರಣ್ಣ ಅವ್ರು ಕೇಳ್ತಾರೆ, ನಿನ್ನ ಹೆಸರೇನಪ್ಪ, ಏನು ಮಾಡ್ತೀಯ ನೀನು ಅಂತ. ಅದಕ್ಕೆ ಉದಯಕುಮಾರ್ ಹೇಳ್ತಾರೆ, ಅಂತ ಆ್ಯಕ್ಟಿಂಗ್ ಒಂದ್ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತೀನಿ ನಾನು ಅಂತೇಳಿ. ಆ ವೀರಣ್ಣ ಅವ್ರು, ನೋಡಪ್ಪ ನಮ್ಮಲ್ಲಿರೋದ ಆ್ಯಕ್ಟಿಂಗು, ನೀನು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ. ಆವಾಗ ಅವರಿಗೆ ಯಾರೋ ಒಬ್ಬರು ಹಿರಣ್ಯಾಕ್ಷನ ಪಾತ್ರ ಮಾಡ್ತಕ್ಕಂಥ ಒಬ್ಬ ಕಲಾವಿದ ಅವತ್ತು ಬಂದಿರೋದಿಲ್ಲ, ನೋಡೋಣ ಅಂತ ವೀರಣ್ಣವ್ರಿಗೆ ಇವರಿಗೆ ಆ ಪಾತ್ರವನ್ನು ಕೊಟ್ಟಾಗ ವೀರಣ್ಣವ್ರಿಗೆ ಭಾಳ ಸಂತೋಷವಾಗುತ್ತೆ, ನೀನು ಶಾಶ್ವತವಾಗಿ ನಮ್ಮ ಕಂಪ್ನಿ ಒಳಗೆ ಇರು ಅಂತ ಹೇಳಿ ಅಲ್ಲೇ ಇಟ್ಕೊಳ್ತಾರೆ. ಆನಂತರ ಶಂಕರ್ ಸಿಂಗ್ ಅವರು ಮಹಾತ್ಮ ಪಿಕ್ಚರ್ಸ್ ಲಾಂಛನದಲ್ಲಿ ವರದಕ್ಷಿಣೆ ಅನ್ನೋ ಚಿತ್ರ ತೆಗಿಬೇಕಾಗಿರುತ್ತೆ. ಅದಕ್ಕೆ ಅವರು ಹೊಸ ನಾಯಕನನ್ನು ಹುಡುಕ್ತಾರೆ. ಅವ್ರ ಕಣ್ಣಿಗೆ ಬಿದ್ದಿದ್ದು ಸೂರ್ಯನಾರಾಯಣ ಅಂದರೆ ಉದಯಕುಮಾರ್. ಅವಾಗಿನ ಅವ್ರು ಉದಯಕುಮಾರ್ ಆಗಿರೋದಿಲ್ಲ, ಅದರ ಹೀರೋಯಿನ್ನು ಪ್ರತಿಮಾದೇವಿಯವರು. ಕಾರಣಾಂತರದಿಂದ ಆ ಚಿತ್ರ ತಯಾರಾಗ್ತಿಲ್ಲ. ಅದು ಹೀಗೆ ಅವರ ಮುಂದುವರಿತಾ ಇತ್ತು ಅವರ ಒಂದು ಚಿತ್ರದ ಒಂದು ಅರಸಿಕೆ. ಸ್ನೇಹಿತರೆ, ನಾವೀಗ ಉದಯಕುಮಾರ್ ಅವರ ಮತ್ತೊಂದು ಹಾಡಿಗೆ ಹೋಗ್ತಾ ಇದ್ದೀವಿ. ಸಾಮಾನ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಗೀತಪ್ರಿಯ ಅವರು ಕೂಡ ಮೊದಲನೇ ಹಾಡು ಬರೆದಿದ್ದು ದೇವರನ್ನ ಪ್ರಶ್ನೆ ಮಾಡಿ ಬರೆದರು, ದೇವ ನಿನ್ನ ರಾಜ್ಯದ ನ್ಯಾಯವಿದೇನ ಅಂತ. ವಿಜಯ ನರಸಿಂಹ ಬರೆದರು, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಸಾವು ನ್ಯಾಯವೇ ಅಂತ. ಹಂಸಲೇಖ ಅವ್ರು ಬರೀತಾರೆ, ನೀನಾ ಭಗವಂತ ಜಗಕ್ಕುಪಕರಿಸಿ ನನಗಪಕರಿಸೋ ಜಗದೋದ್ಧಾರಕ ನೀನೇನ ಅಂತ. ಇದನ್ನು ಬರೆದವರು ಹಂಸಲೇಖ, ಅವರು ಬರೆದಂಥ ಮೊದಲನೇ ಹಾಡು. ಅದನ್ನು ಹಾಡಿದ್ದವರು ಅವರ ಅಣ್ಣನವರಾದ ಬಾಲಕೃಷ್ಣ ಅವರು. ತ್ರಿವೇಣಿ ಚಿತ್ರದಲ್ಲಿ ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಅದೇ ಗೀತೆಯೊಂದಿಗೆ ಈಗ ವೇದಿಕೆಗೆ ಬಂದಿದ್ದಾರೆ ಗಾಯಕ ಎಸ್ ಕೆ ಕಲ್ಲೇಶಪ್ಪ. ನೀನಾ ಭಗವಂತ, ನೀನಾ ಭಗವಂತ, ಜಗಕ್ಕುಪಕರಿಸಿ ನನಗಪಕರಿಸೋ ಜಗದೋದ್ಧಾರಕ ನೀನೇನಾ, ನೀನೇನಾ, ನೀನಾ ಭಗವಂತ. ಕೋರ್ಕಲ್ಲಿಗೆ ಗುಡಿ ಮಂದಿರ ನೂರು, ಕೋರ್ಕಲ್ಲಿಗೆ ಗುಡಿ ಮಂದಿರ ನೂರು, ಮಾಡಿದ ನರನಿಗೆ ನೆಲೆಯಿಲ್ಲ, ಭೂಸೌಗಂಧವ ಲೇಪಿಸಿ ಹಾಡಿ ಕರೆದರು ಕರುಣಿಸೆ ಕೃಪೆಯಿಲ್ಲ. ನೀನಾ ಭಗವಂತ, ಕಂದನ ಬದುಕು ನರಕ ಮಾಡಿದರು ಸ್ವರ್ಗಕ್ಕೆ ಒಯ್ಯುವ ಮನಸ್ಸಿಲ್ಲ, ಕಾಲಹಲದ ವಾನಲ ದೂಡಿ ನಶಿಸಿದರು ನೀ ಕಂಡಿಲ್ಲ. ನೀನಾ ಭಗವಂತ, ನಶ್ವರ ಭೋಗದ ಆಸೆ ಕಡಲಲ್ಲಿ ತೇಲಿಸಿ ಮುಳುಗಿಸಲೇಕಯ್ಯ, ಅಂತರ ತಿಳಿಯದೆ ಪಾಲಿಸುವ ಬಗೆ ದೈವೋತ್ತಮ ಬಿರುದೇಕಯ್ಯ, ದೈವೋತ್ತಮ ಬಿರುದೇಕಯ್ಯ. ನೀನಾ ಭಗವಂತ,
ಜಗಕುಪಕರಿಸಿ ನನಗಪಕರಿಸೋ ಜಗದೋದ್ಧಾರಕ ನೀನೇನಾ ನೀನೇನಾ ನೀನೇನಾ. ಹೀಗೆ ಓಡಾಡಿಕೊಂಡಿದ್ದಂಥ ಉದಯಕುಮಾರ್ ಅವರು ಒಂದು ದಿವಸ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ದೃಷ್ಟಿಗೆ ಬೀಳ್ತಾರೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆವಾಗ ಮದ್ರಾಸ್ನಲ್ಲಿ ಉದಯ ಪ್ರೊಡಕ್ಷನ್ಸ್ ಲಾಂಚ್ನದಲ್ಲಿ ಒಂದು ಕನ್ನಡ ಚಲನಚಿತ್ರವನ್ನು ತಯಾರು ಮಾಡಬೇಕಾಗಿರುತ್ತೆ. ಆ ಚಿತ್ರದ ಹೆಸರು ಭಾಗ್ಯೋದಯ. ಅದಕ್ಕೆ ಕತೆ, ಚಿತ್ರಕತೆ, ಸಂಭಾಷಣೆ, ಹಾಡುಗಳನ್ನೆಲ್ಲ ಬರೆದಿದ್ದವರೇ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು. ಅವ್ರು ಹೇಳ್ತಾರೆ, ಈಗಾಗಲೇ ಕನ್ನಡದಲ್ಲಿ ನಟಶೇಖರದಿಂದ ಕಲ್ಯಾಣ್ ಕುಮಾರ್, ಬೇಡರ ಕಣ್ಣಪ್ಪದಿಂದ ರಾಜ್ಕುಮಾರ್ ಇದ್ದರು. ಇದು ಉದಯ ಪ್ರೊಡಕ್ಷನ್ಸ್ ಚಿತ್ರವಾದ್ದರಿಂದ ಸೂರ್ಯನಾರಾಯಣ ಅನ್ನೋ ಹೆಸರನ್ನು ಉದಯ್ ಕುಮಾರ್ ಅಂತ ಚೇಂಜ್ ಮಾಡ್ತಾರೆ. ಅವತ್ತಿಂದ ಸೂರ್ಯನಾರಾಯಣ ಭಾಗ್ಯೋದಯ ಚಿತ್ರದಿಂದ ಉದಯ್ ಕುಮಾರ್ ಆಗಿ ಕನ್ನಡ ಚಲನಚಿತ್ರರಂಗಕ್ಕೆ ಪರಿಚಯವಾಗ್ತಾರೆ. ಉದಯ್ ಕುಮಾರ್ಗೊಂದು ಗೊತ್ತಿತ್ತು ರೀ, ನಿಜ ಕಲಾವಿದರಿಗೆ ಗೊತ್ತಿರಬೇಕು. ಅವ್ರು ಯಾವುದೇ ಸಂಭಾಷಣೆ ಆಗಲಿ ಹೇಳೆಲ್ಲ ಆದ್ಮೇಲೆ ಒಂದ್ಸಲಿ ಆ ಅಂದರು. ಎಲ್ಲ ಸಹ ಯಾವುದೇ ಡೈಲಾಗ್ ಆಗಿರಲಿ ಒಂದ್ಸಲಿ ಆ, ಅವ್ರದ್ದೊಂದು ಸ್ಟೈಲ್ ಅದು ಉದಯ್ ಕುಮಾರ್ ಅವ್ರದ್ದು. ಶೈಲಶ್ರೀ ಪ್ರೊಡಕ್ಷನ್ಸ್ನವರು ಕನ್ನಡಕ್ಕೆ ಪ್ರಪ್ರಥಮ ಕಾದಂಬರಿ ಆಧಾರಿತ ಚಿತ್ರವನ್ನು ಕೊಟ್ಟಂಥವರು. ಅವರೇ ತಯಾರು ಮಾಡಿದಂತಹ ಒಂದು ಚಿತ್ರ ಕಲಾವತಿ. ಇದು ನಾಟ್ಯಕ್ಕೆ ಸಂಬಂಧಪಟ್ಟ ಚಿತ್ರ. ಇದರಲ್ಲಿ ನಾಟ್ಯದ ಗುರುವಾಗಿ ಕಲಾಕೇಸರಿ ಉದಯಕುಮಾರ್ ಅಭಿನಯಿಸಿದ್ದಾರೆ. ಜಯಂತಿ, ಜಿ ವಿ ಲತಾ ಮುಂತಾದವರಿದ್ದ ಈ ಚಿತ್ರದ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಮತ್ತು ಲಕ್ಷ್ಮಣ್ ಬರ್ಲೇಕರ್. ಇದರಲ್ಲಿ ಹಾಡಿದಂಥ ಎಲ್ಲ ಗಾಯಕರು ಕೂಡ ಹಿಂದಿಯಿಂದ ಬಂದಂಥವರು. ಸುಮನ್ ಕಲ್ಯಾಣ್ಪುರ್ ಹಾಡಿದ್ದಾರೆ, ಮನ್ನಾಡೆಯವರು ಹಾಡಿದ್ದಾರೆ. ಆ ಚಿತ್ರದ ಒಂದು ಹಾಡು ಗಾನ ನಾಟ್ಯ ರಸಧಾರೆ. ಉದಯ ಕಲಾನಿಕೇತನದ ಕಲಾವಿದರಿಂದ ಈಗ ನಿಮಗಾಗಿ. ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪಮ ಗ ಮ ಗ ಪಮ ಗ ಮ ಗ ಪಮ
ಸಂತ ನಿರಿತ ಮಗ ಪಮ ಕಣಿರ ಪಮ ಪಮ ಸಗರಿ ಸನಿದ ಪಮದ ಮಾದ ಮಾಮಗ ಪಗರಿ ನಿರಿದ ಮಾದ ಮಾಮಗ ಪಗರಿ ನಿರಿದ ಮಾದ ಮಾಮಗ ಪಗರಿ ನಿರಿದ ದೀಂ ತದೀಂತರೆ ನಾತದರೆ ದಾನಿ ದೀಂ ತದೀಂ ತರೆ ನಾತದರೆ ದಾನಿ ದರ ನದಿರ ನದಿ ದೀಂ ದೀಂ ತನದಿರ್ ದಿರ್ 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 ತನದಿರ್ ದಿರ್ ದೇತಾಂತರೆದಾನ್ ನಿನಗೆ ತಕ್ಕಿತ ಧಾತಿರ್ ದಿಕ್ಕಿತು ಸದಧನಿ ಮರದ ಗಮದನಿ ಗನಿ ಗನಿ ಗದಧನಿ ಗನಿ ಗ ಸದಧನಿ ಸದಧನಿ ಮರದ ಗಗ ಸಮ ಮಗ ಗಮನಿ ನಿ ಗಸನಿ ಗಸ ಗಮದನಿ 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 ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿ ಶ್ರೀ ಕೆ ಎಲ್ ಮಂಜುನಾಥ್ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮೊಡೆಗೆ ಹಂಚಿಕೊಳ್ಳಬೇಕಾಗಿ ವಿನಂತಿ. ಅವರನ್ನು ವೇದಿಕೆ ಮೇಲೆ ಕರೆತರಲಿದ್ದಾರೆ ಡಾಕ್ಟರ್ ಮಹೇಶ್ ಜೋಶಿ. ಈ ನನ್ನ ಮತ್ತು ಉದಯಕುಮಾರ್ ಅವರ ಸಂಬಂಧ ಅದು ಒಂಥರ ವಿಭಿನ್ನ ರೀತಿಯಲ್ಲಿ ಶುರುವಾಯಿತು ಅಂತಂದರೆ ಬಹಳ ಆಶ್ಚರ್ಯ ಅನಿಸುತ್ತೆ. ಒಮ್ಮೆ ನಾನು ವಕೀಲನಾಗಿದ್ದಾಗ ಅವರ ವಿರುದ್ಧ ಒಂದು ಕೇಸಿನಲ್ಲಿ ನಾನು ಅಪಿಯರ್ ಆಗಿದ್ದೆ. ಅದು ಯಾವುದಪ್ಪ ಅಂದರೆ, ಈಗ ಇದನ್ನು ಉದಯಕಲಾ ಕೇಂದ್ರ ಏನಿದೆ ಆವಾಗ ರೆಂಟ್ ಕಂಟ್ರೋಲ್ ಮುಖಾಂತರ ಅದು ಅಲಾಟ್ ಆಗಬೇಕಾಗಿತ್ತು. ಬೆಂಗಳೂರಿನಲ್ಲಿ ಯಾವುದೇ ಒಂದು ಮನೆ ಒಂದು ವಸತಿ ಸಮುಚ್ಚಯಗಳು ಬಾಡಿಗೆ ಕೊಡಬೇಕಾದ್ರೆ ರೆಂಟ್ ಕಂಟ್ರೋಲ್ ಮುಖಾಂತರವೇ ಹಾಕಬೇಕಾಗಿತ್ತು. ಇದು 1976-78 ಇರ್ಬೋದು ನನ್ನ ಪ್ರಕಾರ. ಹಾಗೆ ಉದಯಕುಮಾರ್ ಇಲ್ಲಿ ಒಂದು ಕಲಾಕ್ಷೇತ್ರ ಒಂದು ಮಾಡಬೇಕು ಅಂತ ಯಾವ ಒಂದು ಮನೆಗೆ ಅರ್ಜಿ ಹಾಕಿದರು ನಮ್ಮ ಸಜ್ಜನರಾವ್ ಸರ್ಕಲ್ ಪಕ್ಕದಲ್ಲಿರೋದಕ್ಕೆ. ನಾನು ಬೇರೊಬ್ಬ ವ್ಯಕ್ತಿ ಸಹ ನನಗೂ ಅಲಾಟ್ಮೆಂಟ್ ಬೇಕು ಅಂತ ಅವರಿಗೂ ಹಾಕಿದರು. ಅದು ಉದಯಕುಮಾರ್ ಅವರಿಗೆ ಅಲಾಟ್ ಆಯಿತು. ಅದರ ಮೇಲೆ ಕಕ್ಷಿದಾರನ ಒತ್ತಾಯಕ್ಕೆ ಒಂದು ಡೆಪ್ಟಿ ಕಮಿಷನರ್ ಮುಂದೆ ಒಂದು ಅಪೀಲ್ ಸಹ ಅವ್ರ ವಿರುದ್ಧವಾಗಿ ಹಾಕಿ ನಂತರ ಅದು ರಾಜ್ಯ ಆಗಿ ಅವರಿಗೆ ಬಿಟ್ಟುಕೊಟ್ಟು. ಒಮ್ಮೊಮ್ಮೆ ಈ ರೀತಿಯಾದಂಥ ಒಂದು ಸ್ನೇಹ ಒಂದು ಸಂಬಂಧ ಸ್ನೇಹ ರೀತಿಯಲ್ಲಿ ತಿರುತ್ತು. ಅದೇನಪ್ಪ ಅಂತಂದರೆ 1983-84 ನಾನು ಅವ್ರಿಗೆ ಅವ್ರದ್ದೊಂದು ಅಂಬಾಸಿಡರ್ ಕಾರ್ ಇತ್ತು, ಸುಶೀಲಮ್ಮನವ್ರಿಗೆ ಗೊತ್ತಿರ್ಬೋದು, ನಂದೊಂದು ಫಿಯೇಟ್ ಕಾರು. ಅವಿಬ್ಬರು ನಾವು ಮೆಕ್ಯಾನಿಕ್ಕಿಗೆ ಹೋದರೆ ಒಬ್ಬ ಮೆಕ್ಯಾನಿಕ್ ಇದ್ದ ನಮ್ಮ ಶಿವಾಜಿನಗರ ತಿಮ್ಮಯ್ಯ ರಸ್ತೆ ಪಕ್ಕದಲ್ಲಿ, ಅವರು ಅಂಬಾಸಿಡರ್ ಕಾರ್ ತೊಗೊಂಡು ಹೋದರೆ ನಾನು ಫಿಯೇಟ್ ಕಾರ್ ತೊಗೊಂಡು ಹೋಗ್ತಿದ್ದೆ. ಅಲ್ಲಿ ನಮ್ಮ ಅವರಿಬ್ಬರಿಗೂ ಕಾರ್ ರಿಪೇರಿ ಆಗೋವರೆಗೂ ನಾವು ಮಾತುಕತೆ ಆಡ್ಕೊಂಡು ಒಳ್ಳೆ ಸ್ನೇಹಿತರಾಗಿದ್ದು. ಇಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಳೆದ ವಾರ ನಮ್ಮ ನಾರಾಯಣ ಸ್ವಾಮಿ ಅವರು ಬಂದು, ಸರ್ ನಿಮ್ಮ ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಂತರ ಮಹೇಶ್ ಜೋಶಿ ಅವರು ಹೇಳಿದಾಗ, ಇದು ಖಂಡಿತವಾಗಿ ಬರ್ತೀನಿ, ಇದು ನೀವು ನನಗೊಂದು ಸೌಭಾಗ್ಯವನ್ನು ಕಲ್ಪಿಸ್ಕೊಟ್ಟಿದ್ದೀರಿ ಅಂತ ಹೇಳಿ ಒಪ್ಕೊಂಡೆ. ಇದಕ್ಕಾಗಿ ಮೊದಲನೆಯದಾಗಿ ನಾನು ಜೋಶಿಯವರಿಗೆ, ಸಾರ್ತೊಳ್ಳಿ ನಾರಾಯಣ ಸ್ವಾಮಿಯವರಿಗೆ, ಎಲ್ಲ ಕಲಾಭಿಮಾನಿಗಳಿಗೆ ಒಂದೇ ನೆನಪಿಸ್ತೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಾನು ಈ ಮಧುರ ಮಧುರವಿ ಮಂಜುಳ ಗಾನ, ಇದರ ಬಗ್ಗೆ ನಾವು ಸಣ್ಣ ಹುಡುಗರಲ್ಲಿ ನೋಡಿದಂಥ ಸಿನಿಮಾ ಸತಿ ಸುಕನ್ಯಾ, ಆ ಹಾಡು ಬರ್ತಾಯಿದ್ರೆ ನನ್ನ ಮುಂದೆ ಕಣ್ಣು ಮುಂದೆ ಬರ್ತಿರೋದು ಹರಣಿಯವರ ಮುಗ್ಧ ಮತ್ತು ಮನೋಜ್ಞ ಅಭಿನಯ.
ಬಟ್ ನನಗೆ ಗೊತ್ತಿರಲಿಲ್ಲ ಈ ಹಾಡಿನ ಹಾಡುಗಾರರು ಶ್ರೀಮತಿ ಬಿ ಕೆ ಸುಮಿತ್ರಾ ಅವರು ಅಂತ. ಅದು ಇವತ್ತಷ್ಟೇ ಗೊತ್ತಾಯಿತು. ನಾನು ವಕೀಲನಾಗಿ ಸುಮಿತ್ರಾ ಅವರ ಒಂದು ಸನ್ಮಾನ ಸಮಾರಂಭಕ್ಕೆ ಹೋಗಿ ನಾನಲ್ಲಿ ಮುಖ್ಯ ಅತಿಥಿಯಾಗಿ ಅವರಿಗೆ ಸಮಾರಂಭದಲ್ಲಿ ಗೌರವವನ್ನು ಸಮರ್ಪಣೆ ಮಾಡಿದ್ದೀನಿ. ಅಂಥ ಒಂದು ಸುವಕಾಶ, ಇದು ಒಂದು ಸದಾವಕಾಶ ಈಗ ಭಾಳ ವರ್ಷದ ನಂತರ ನಾನು ನ್ಯಾಯಾಧೀಶನಾದ ಮೇಲೆ ಸಿಕ್ಕಿದೆ. ಅವ್ರನ್ನ ಭೇಟಿಯಾಗುವಂಥ ಒಂದು ಸಂದರ್ಭವನ್ನು ಸಹ ಜೋಶಿಯವರು ಒದಗಿಸ್ಕೊಟ್ಟಿದ್ದಾರೆ, ಅದಕ್ಕೂ ನಾನು ಧನ್ಯ. ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಯೋಚನೆ ಮಾಡಿದ್ದು ಉದಯಕುಮಾರ್ ಅವರು. ಉದಯಕುಮಾರ್ ಅವರು ಫಸ್ಟು ನಮ್ಮ ನಾರಾಯಣ ಸ್ವಾಮಿಯವರು, ಜೋಶಿಯವರು, ಎಲ್ಲ ನಮ್ಮ ಈ ಏನು ದೂರದರ್ಶನದ ಕಲಾವಿದರಿದ್ದಾರೆ, ಅಮರ ಮಧುರ ಪ್ರೇಮದಿಂದ ಶುರುವಾಗುತ್ತೆ ಅಂದ್ಕೊಂಡು ನಾನು ಬಂದೆ. ಏನಿದು ಇಂಥ ಒಂದು ಒಳ್ಳೆಯ ಹಾಡನ್ನು ಇಂದ ಶುರುವಾಗಬೇಕು, ಯಾಕೆಂದರೆ ಬಹುಶಃ ಕನ್ನಡಿಗರಿಗೆ 60-85 ಯಾವ ಸಂಗೀತದ ಅಭಿರುಚಿ ಇದ್ದವನು ಯಾವುದೇ ಕಾರಣಕ್ಕೂ ಅಮರ ಮಧುರ ಪ್ರೇಮ ಈ ಹಾಡನ್ನು ಯಾರೂ ಮರೆಯೋದಕ್ಕಾಗೋದಿಲ್ಲ. ನಾನು ತಿಳಿದಿದ್ದು ಅದು ಅಲ್ಲಿಂದ ಶುರು ಮಾಡ್ತಾರೆ ಅಂತ. ಆಮೇಲೆ ಹಾಗೂ ನನಗೆ ಇನ್ಕ್ವಿಸಿಟ್ನೆಸ್ಸು, ಏನು ಜೋಶಿಯವರೇ, ಏನು ನಾರಾಯಣ ಸ್ವಾಮಿಯವರು ಇಂಥ ಒಂದು ಇದನ್ನು ಬಿಟ್ಟು ಇದು ನಾನು ನೋಡಿ ನಡೆಯುವ ಕಾರ್ಯವಾರ, ಅದು ನನಗೆ ಭಾಳ ಅತಿ ಅಚ್ಚುಮೆಚ್ಚಿನ ಹಾಡು. ಅದರಿಂದ ಶುರು ಮಾಡಿದರು. ಆವಾಗ ಹೇಳಿದರು, ಸರ್ ಭಾಳಷ್ಟು ನಾವು ಕೊಡ್ತೀವಿ, ಇನ್ನೂ ಹಾಡುಗಳಿದ್ದಾವೆ ಅಂತ. ನಾವು ಉದಯಕುಮಾರ್ ಅಂದಾಗ ಅವರ ರತ್ನಗಿರಿ ರಾಶ್ಯ, ಚಂದವಳ್ಳಿ ತೋಟ ಶಿವನಂಜೇಗೌಡನ ಪಾತ್ರ, ಭೂದಾನದಲ್ಲಿ 3 ಕುಮಾರತ್ರಯರು ರಾಜ್ಕುಮಾರ್ ಕುಮಾರ್ ಮಾಡಿದಂಥದ್ದು, ಸತ್ಯ ಹರಿಶ್ಚಂದ್ರ, ಬೆಟ್ಟದ ಹುಲಿ, ವೀರಕೇಸರಿ, ನಾರಿ ಮುನಿದರೆ ಮಾರಿ, ರಾಜದುರ್ಗದ ರಹಸ್ಯ, ರಾಮಾಂಜನೇಯ ಯುದ್ಧದಲ್ಲಿ ಅವರು ಮಾಡಿದಂಥ ಆಂಜನೇಯನ ಪಾತ್ರ ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಹರಿಶ್ಚಂದ್ರನ ಸತ್ಯ ಹರಿಶ್ಚಂದ್ರನಲ್ಲಿ ಮಾಡಿದಂಥದ್ದು. ಅವರ ಕೊರೆ ದಿನಗಳಲ್ಲಿ ಮನೋಜ್ಞಾಭಿನಯ, ಅಸ್ಪೃಶ್ಯತೆಯನ್ನು ತೊಳೆದುಹಾಕುವಂಥ ಒಂದು ಸಿನಿಮಾ ಹೇಮಾವತಿ, ನಮ್ಮ ಗುರು ರಾಮಸ್ವಾಮಯ್ಯಂಗಾರವರು ಅವರ ಅಲ್ಲಿ ಮಾಡಿರೋಂಥ ಅವರು ಅಭಿನಯ, ಇನ್ನೂ ಹಲವಾರು ನಾವು ಹೇಳೋದಕ್ಕೆ ಹೋದರೆ ಅದಕ್ಕೆ ಕೊನೆಯಿಲ್ಲ. ನಾನು ಭಾಷಣ ಮಾಡ್ಕೊಂಡು ನಿಂತರೆ ನೀವು ಯಾವ ಪರ್ಪಸ್ಸಿಗೋಸ್ಕರ ಇಲ್ಲಿದ್ದೀರಿ ಅದನ್ನು ನಾನು ನಿಮ್ಮನ್ನು ಹಾಳು ಮಾಡಬೇಕಾಗತ್ತೆ. ಕಾಸಿದ್ರೆ ಕೈಲಾಸ ಇರ್ಬೋದು, ರಾಜದುರ್ಗದ ರಹಸ್ಯ, ಬಲೇ ಬಸವ, ಹೀಗೆ 10 ಅವರು ನಮ್ಮಿಂದ ದೂರವಾಗಿದ್ದರೂ ಸಹ ಅವರ ಅಭಿನಯ ನಮ್ಮನ್ನು ಯಾವತ್ತೂ ನಮ್ಮನ್ನು ಮನಸ್ಸಿನಿಂದ ಆಚೆಗೆ ತೆಗೆದುಹಾಕೋಕ್ಕಾಗಲ್ಲ. ನಾವಿರೋವರೆಗೂ ಅಂಥ ಅಭಿನಯಗಳು, ಇಂಥ ಒಂದು ನಮ್ಮ ರಾಜ್ಕುಮಾರ್ ಇರ್ಬೋದು, ಕಲ್ಯಾಣ್ ಕುಮಾರ್ ಇರ್ಬೋದು, 80 ಯಾರಿದ್ದರು ನಾವು ನಾಯಕರು ಅಂದರೆ 3. ಇದರಿಂದ ಇತ್ತೀಚೆಗೆ 70 ಇದರಿಂದ ಬೇರೆ ಬೇರೆ ಕಲಾವಿದರುಗಳು ಬಂದಿದ್ದಾರೆ, ಎಲ್ಲ ಕಲಾವಿದರು ಬಂದಿದ್ದಾರೆ, ಎಲ್ಲರಿಗೂ ಅವ್ರಿಗೆ ಆದ ಒಂದು ಗುಣಮಟ್ಟನಿದೆ. ಆದರೆ ಇವರು 3 ಏನಿದ್ದಾರೆ, ನಮ್ಮ ಕಲಾಕೇಸರಿ ಉದಯಕುಮಾರು, ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವ್ರನ್ನ ಈ ಕನ್ನಡ ಚಿತ್ರರಂಗ, ಕನ್ನಡ ಚಿತ್ರರಸಿಕರು ಯಾವತ್ತೂ ಮರೆಯೋದಕ್ಕಾಗಲ್ಲ. ಇಂಥ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಂಥ ಜೋಶಿಯವರಿಗೆ, ನಾರಾಯಣ ಸ್ವಾಮಿಯವರಿಗೆ, ಬೆಂಗಳೂರು ದೂರದರ್ಶನದ ಎಲ್ಲ ಅಧಿಕಾರಿ ವೃಂದದವರಿಗೆ ಒಂದೇ ನೆನಪಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಸ್ನೇಹಿತರೆ, ನಾವೀಗ ಕನ್ನಡದ ಪ್ರಥಮ ಕಾದಂಬರಿ ಆಧಾರಿತ ಚಿತ್ರ ಕರುಣೆ ಕುಟುಂಬದ ಕಣ್ಣು, ಇದು ಕೃಷ್ಣಮೂರ್ತಿ ಪುರಾಣಿಕರ ಧರ್ಮದೇವತೆ ಅನ್ನೋ ಒಂದು ಕಾದಂಬರಿಯನ್ನು ಆಧಾರವಾಗಿಟ್ಟುಕೊಂಡು ಶೈಲಶ್ರೀ ಪ್ರೊಡಕ್ಷನ್ಸ್ನ ನರಸಿಂಹಮೂರ್ತಿ ಮತ್ತು ಮಿತ್ರರು ತೆಗೆದರು, ಟಿ ವಿ ಸಿಂಗ್ ಠಾಕೂರ್ ಅವರ ನಿರ್ದೇಶಕರಾಗಿದ್ದರು. ಈ ಚಿತ್ರದಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಬರೆದಿರತಕ್ಕಂಥ ಒಂದು ಹಾಡು, ಆಶಾಗಾನ ಮೋಹನ ಆಶಾತಾನ ಜೀವನ ಅಂತ. ಇದರಲ್ಲಿ ಕಲಾಕೇಸರಿ ಉದಯಕುಮಾರ್ ಅವರು ರಾಜ್ಕುಮಾರ್ ಅವರ ತಂದೆಯ ಪಾತ್ರವನ್ನು ಮಾಡಿದ್ದಾರೆ. ಆಶಾಗಾನ ಮೋಹನ ಆಶಾತಾನ ಜೀವನ ಶ್ರೀಮತಿ ಜಾನಕಿ ಅವರು ಹಾಡಿರುವ ಗೀತೆಯೊಂದಿಗೆ ಈಗ ಹಾಡೋದಕ್ಕೆ ವೇದಿಕೆಗೆ ಬಂದಿದ್ದಾರೆ ಶ್ರೀದೇವಿ ವಿಜಯೇಂದ್ರ ಅವರು.
1958 ತಮಿಳಲ್ಲಿ ದೇವರ್ ಫಿಲಮ್ಸ್ ಅಂತ ಹೇಳಿ ಅವರು ಅವ್ರನ್ನೇ ಸ್ಫೂರ್ತಿಯಾಗಿ ಇಟ್ಕೊಂಡವರು ನಮ್ಮ ಕನ್ನಡದಲ್ಲಿ ಎಂ ಪಿ ಶಂಕರ್ ಅವರು. ಪ್ರಾಣಿಗಳ ಮೇಲಿನ ಚಿತ್ರಗಳನ್ನೇ ಅವರು ಬಹಳಷ್ಟು ತೆಗೆದಿದ್ದು. ಅವರ ಯಾನೈ ಪಾಗನ್, ಸೆಂಗೋಟ್ಟಿ ಸಿಂಗಂ ಚಿತ್ರದಲ್ಲಿ ಇವರು ಅಭಿನಯಿಸ್ತಾರೆ. ಇವೆರಡೂ ಚಿತ್ರಗಳ ನಾಯಕಿ ಬಿ ಸರೋಜಾದೇವಿ. ನಂತರ ಇವನ್ ಅವನೈದಾನ್, ಜೈ ಭವಾನಿ ತಮಿಳು ಚಿತ್ರದಲ್ಲಿ ಕೂಡ ಉದಯಕುಮಾರ್ ಅಭಿನಯಿಸ್ತಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು ಉದಯಕುಮಾರ್ ಮತ್ತು ಎನ್ ಟಿ ರಾಮರಾವ್ ಬಹಳಷ್ಟು ಗಳಸ್ಯ ಗಂಟಸ್ಯದ ಸ್ನೇಹಿತರು. ಎನ್ ಟಿ ಆರ್ ಅವರ ಬಹುತೇಕ ಪೌರಾಣಿಕ ಚಿತ್ರಗಳಲ್ಲಿ ಉದಯಕುಮಾರ್ ಅವರಿಗೊಂದು ಪಾತ್ರ ಇದ್ದೇ ಇರ್ತಿತ್ತು. ಅದರಲ್ಲೂ ಶ್ರೀಕೃಷ್ಣ ಪಾಂಡವೀಯಂ ಅನ್ನೋ ಚಿತ್ರದಲ್ಲಿ ಉದಯಕುಮಾರ್ ಭೀಮನ ಪಾತ್ರ ಮಾಡಿದ್ದರು. ಅಷ್ಟಲ್ದಲ್ಲೇ ಕಂಚುಕೋಟ, ಭುವನ ಸುಂದರಿ ಕಥಾ, ಹಂತಕಲೊಸ್ತನಾರ ಜಾಗೃತ ಮುಂತಾದ 15 ಚಿತ್ರಗಳಲ್ಲಿ ಉದಯಕುಮಾರು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಿದರು. ಮತ್ತು ಇದೇ ಮಹಾಸ್ವದಿನ ಅನ್ನೋ ಒಂದು ಕನ್ನಡ ಚಲನಚಿತ್ರವನ್ನು ಕೂಡ ಅವರು ನಿರ್ಮಾಣ ಮಾಡ್ತಾರೆ. ಅವ್ರಿಗೆ ಒಂದು ಆಸೆ ಇತ್ತು, ಅವರಿಗೆ ವಿಶ್ವಾಮಿತ್ರ ಮತ್ತು ಪರಶುರಾಮ ಇವೆರಡು ಚಿತ್ರಗಳನ್ನು ಬೆಳ್ಳಿತೆರೆಗೆ ತರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದರು. ಬಹುಶಃ ಅವರ ಆಸೆ ನೆರವೇರಲಿಲ್ಲ. ಸ್ನೇಹಿತರೆ, ನಾವೀಗ ಬಿ ಎಸ್ ರಂಗ ಅವರ ಒಂದು ಪೌರಾಣಿಕ ಚಿತ್ರದತ್ತ ಸಾಗ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು ದಕ್ಷಯಜ್ಞದಲ್ಲಿ ಬಿದ್ದ ದಾಕ್ಷಾಯಿಣಿ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟುತ್ತಾಳೆ. ಅವಳಿಗೆ ಶಿವನ ಮೇಲೆ ಭಾಳ ಆಸೆ. ಪಾರ್ವತಿ ಕಲ್ಯಾಣದಲ್ಲಿ ಉದಯಕುಮಾರ್ ಅವರು ನಾರದನ ಪಾತ್ರದಲ್ಲಿದ್ದಾರೆ. ಬಹುಶಃ ಭಾಳ ಜನ ಗಾಬರಿ ಆಗ್ಬೋದು ಆವಾಗ, ಉದಯಕುಮಾರ್ ನಾರದನ ಪಾತ್ರ ಮಾಡ್ತಾರಾ ಆ ಪರ್ಸನಾಲಿಟಿ ಇಟ್ಕೊಂಡು ಅಂತ. ನೀವು ಇವತ್ತು ಪಾರ್ವತಿ ಕಲ್ಯಾಣ ನೋಡಿ, ಅವ್ರು ಎಷ್ಟು ಮುದ್ದಾಗಿ ಕಾಣ್ತಾರೆ ಉದಯಕುಮಾರ್ ಅಂದರೆ, ಆ ಖಳನಾಯಕನ ಉದಯಕುಮಾರ್ ಅಂತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಹೊರಟೋಗಿ ಅಷ್ಟು ಮುಗ್ಧ ಮತ್ತು ಮುದ್ದಾಗಿ ಉದಯಕುಮಾರ್ ಅವರು ನಾರದನ ಪಾತ್ರದಲ್ಲಿ ಕಾಣ್ತಾರೆ. ಅವರು ಪಾರ್ವತಿಯನ್ನು ಶಿವನ ಮೇಲೆ ಆಕೆಗೆ ಎಷ್ಟು ಪ್ರೀತಿ ಇರ್ಬೋದು ಅಂತ ಪರೀಕ್ಷೆ ಮಾಡೋದಕ್ಕೆ ಬಂದಾಗ ಚಿ ಸದಾಶಿವಯ್ಯನವರು ಒಂದು ಹಾಡು ಬರೀತಾರೆ, ವನಮಾಲಿ ವೈಕುಂಠಪತೆ ಅಂತ ಅವ್ರು ಹೇಳ್ತಾರೆ, ಇಲ್ಲ ಘನಶೂಲಿ ಕೈಲಾಸಪತೆ ಅಂತ ಇವಳು ಹೇಳ್ತಾಳೆ. ಇದನ್ನು ಹಾಡಿದ್ದಾರೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಅದೇ ಹಾಡಿನೊಂದಿಗೆ ಈಗ ವೇದಿಕೆಗೆ ಅನ್ವಿತಾ ಮತ್ತು ಹೆಚ್ ಕೆ ರಘು. ವನಮಾಲಿ ವೈಕುಂಠಪತೆ ಹಗಲ ಪೂಜರೆ ಘನಶೂಲಿ ಕೈಲಾಸಪತಿ ವನಮಾಲಿ ವೈಕುಂಠಪತೆ ಚಂದನಲೇಪಿತ ಕೌಸ್ತುಭಧಾರಿ ಚಂದನಲೇಪಿತ ಕೌಸ್ತುಭಧಾರಿ
ನೀಲ ಸುಗಾತ್ರ ಪರಮಾತ್ಮ ಮುರವೈರಿ ವನಮಾಲಿ ವೈಕುಂಠಪತೇ